जय श्रीराम मक्कळे इवत्तु नावु चित्रदल्लि ओंदु प्रकृतियल्लि एरडु मनुष्यर इद्द हागे माडोदु इवाग इल्लिंद नानु आरंभ माड्तेने चित्रवन्न इवाग इल्लि ओंदु मरवन्न माड्लिक्के इदे नोडि ई तरदल्लि ओंदु मरवन्न माडबेकु नीवु याव तर कोट्टु तोंदरे इल्ल निमगे बेकु खुषि बंद हागे अदन्न कोडबहुदु ಹೀಗೆ ಮರವನ್ನು ಮಾಡಬೇಕು ಆನಂತರ ಇಲ್ಲಿ ಎರಡು ಮನೆಗಳನ್ನು ಮಾಡೋದು ನಾನು ಇವತ್ತು ಸುಲಭದ ಮನೆಯನ್ನು ಕೊಡ್ತೇನೆ ನೀವು ಕಷ್ಟದ ಮನೆಯನ್ನು ಬೇಕಾದರೆ ನೀವು ಮತ್ತೆ ಮಾಡಿಕೊಳ್ಳಬಹುದು ಇಲ್ಲಿ ಎರಡು ಮನೆ ಇದೆ ಹೀಗೆ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಓರೆಯಾಗಿ ಹೀಗೆ ನೋಡಿ ಈ ಥರದಲ್ಲಿ ರಚನೆ ಮಾಡಬೇಕು ಇದು ಹುಲ್ಲೆಲ್ಲ ಇಲ್ಲಿರುವಂಥ ಇಲ್ಲಿ ಮನೆ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಆನಂತರ ಇದರ ಹಿಂಬದಿಯಲ್ಲಿ ಇನ್ನೊಂದು ಮನೆ ಇದೆ ಕಷ್ಟದ ಇನ್ನೊಂದು ಎರಡು ಸೈಡ್ ಕಾಣುವಾಗಿ ಮಾಡುವಂಥ ಮನೆ ಗೊತ್ತಿದ್ದವರು ಅದನ್ನು ಮಾಡಬಹುದು ಕೆಲವು ಮಕ್ಕಳು ಇದ್ದೀರಿ ಚೆಂದ ಮಾಡುವವರು ತುಂಬ ಕಷ್ಟ ಆಗುವಂಥವರಿದ್ದಾರೆ ಅವರಿಗೋಸ್ಕರ ನಾನೀಗ ಇಂಥ ಚಿತ್ರವನ್ನು ಕೊಡ್ತಾ ಇದ್ದೇನೆ ಇವಾಗ ಇದರಲ್ಲಿ ಈಗ ಇಲ್ಲಿ ಬಾಗಿಲನ್ನು ಹೀಗೆ ಮಾಡೋದು ಅನಂತರ ಕಿಟಕಿ ಕಿಟಕಿ ಮಾಡುವಾಗ ಈ ಬಾಗಿಲ ಮೇಲ್ಭಾಗ ಲೆವೆಲ್ಗೆ ಇರಬೇಕು ಅದಕ್ಕಿಂತ ಮೇಲೆ ಹೋಗಬಾರ್ದು ಕೆಲವರು ಮನೆ ಮಾಡುವಾಗ ತುಂಬ ತಪ್ಪುಗಳನ್ನು ಮಾಡ್ತಾರೆ ನೋಡಿ ಹೀಗೆ ಮನೆಯ ಮೇಲ್ಭಾಗ ಲೆವೆಲ್ ಆಗಿ ಕಿಟಕಿ ಮೇಲ್ಭಾಗ ಇರಬೇಕು ಅದಕ್ಕಿಂತ ಎತ್ತರ ಹೋಗಲಿಕ್ಕೆ ಇಲ್ಲ ಅದೇ ರೀತಿ ಇಲ್ಲಿ ಕೂಡ ಮಾಡಬೇಕು ನೋಡಿ ಹೀಗೆ ಮಾಡೋದು ಆನಂತರ ಅದೇ ಲೆವೆಲಿಗೆ ಕಿಟಕಿಯನ್ನು ಮಾಡಬೇಕು ಎರಡು ಮನೆಯ ಚಿತ್ರ ಆಯಿತು ಈಗ ಇಲ್ಲಿ ಎರಡು ಮನುಷ್ಯರನ್ನು ಮಾಡಲಿಕ್ಕಿದೆ ಅದರ ಮೊದಲು ಇಲ್ಲಿ ಹಿಂಬದಿಯಲ್ಲಿ ನೋಡಿ ಈ ಭಾಗದಲ್ಲಿ ಒಂದು ಗೆರೆಯಾಗಿ ಹಾಕಿಕೊಂಡು ಇಲ್ಲಿಂದ ಪ್ರಕೃತಿಯನ್ನು ಮಾಡಬೇಕು ಇಲ್ಲಿ ಪೊದರು ಆನಂತರ ಇದರ ಹಿಂಬದಿಯಲ್ಲಿ ಒಂದು ಸ್ವಲ್ಪ ಬೆಟ್ಟ ಕಾಣುವ ಥರ ಎರಡು ಬೆಟ್ಟಗಳು ಕಾಣ್ತದೆ ಇದು ಸುಲಭ ರೀತಿಯ ಚಿತ್ರ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಕೊಡ್ತಾ ಇದ್ದೇನೆ ಕಷ್ಟದ ಮಾಡುವವರು ಸ್ವಲ್ಪ ಅದನ್ನು ಚೇಂಜ್ ಮಾಡಿಕೊಂಡು ಬೇಕಾದರೆ ಮಾಡ್ಬೋದು ಇವಾಗ ಹೀಗೆ ಮಾಡಿಕೊಂಡು ಇಲ್ಲಿ ಎರಡು ತೆಂಗಿನ ಮರ ಇದೆ ತೆಂಗಿನ ಮರ ಇಲ್ಲಿ ಎರಡು ಮನುಷ್ಯರಿದೆ ಮನುಷ್ಯರ ಚಿತ್ರವನ್ನು ಎದುರು ಮುಖ ಮಾಡಿ ಮಾಡ್ತೇನೆ ಸೈಡ್ ಮುಖ ಎಲ್ಲ ಮಾಡಿ ನಿಮಗೆ ಮಾಡಲಿಕ್ಕೆ ಕಷ್ಟ ನೋಡಿ ಇಲ್ಲಿ ಈಗ ಒಬ್ಬ ಈಗ ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣುಗಳನ್ನು ಹೊತ್ತುಕೊಂಡಿದ್ದಾನೆ ಅಂತ ಮಾಡುವ ಫಸ್ಟಿಗೆ ಆಯತವನ್ನು ಹೀಗೆ ಬಿಡಿಸು ಉದ್ದಕ್ಕೆ ಆಯತ ನೋಡಿ ಹೀಗೆ ಹೀಗೆ ಬರಬೇಕು ಆನಂತರ ಇದು ನಿಮಗೆ ಬಿಡಿಸಲಿಕ್ಕೆ ಸುಲಭವಾಗುವ ರೀತಿಯಲ್ಲೇ ನಾನು ಕೊಡ್ತಾ ಇದ್ದೇನೆ ನೋಡಿ ಹೀಗೆ ವಿ ಶೇಪಲ್ಲಿ ಗೆರೆಗಳನ್ನು ಕೊಡೋದಿಲ್ಲಿ ಇದು ಕಾಲು ಈಗ ಪ್ಯಾಂಟ್ ಹಾಕಿದ್ದಾನೆ ಇವ ನೋಡಿ ಹೀಗೆ ಆನಂತರ ಇಲ್ಲಿ ತಲೆಯನ್ನು ಮಾಡಬೇಕು ಇವ ಮನೆ ದೂರ ಉಂಟು ಆದ ಕಾರಣ ಇವರು ದೂರಿದ್ದಾರೆ ಆಗ ಸ್ವಲ್ಪ ದೊಡ್ಡ ಕಾಣ್ತಾರೆ ಮನೆ ಇಲ್ಲಿ ಮನೆ ಮನುಷ್ಯರು ಮಾಡೋದಿದ್ರೆ ಸಣ್ಣದಾಗಿ ಬರ್ತದೆ ಅದರಿಂದ ಇಷ್ಟೇ ಎತ್ತರ ಬರುವುದು ಇವರು ತುಂಬ ಎದುರಿದ್ದಾರೆ ಅಂದರೆ ಮನೆ ಈಗ ಅದಕ್ಕಿಂತ ಹಿಂದೆ ಇದೆ ನೋಡಿ ಈ ಲೆವೆಲಲ್ಲಿ ಪಾದ ಇದೆ ಅಲ್ವಾ ಹಾಗಾಗಿ ಮನುಷ್ಯ ದೊಡ್ಡದಾಗಿ ಮಾಡೋದು
ಮರಿಗೆ ಬುಟ್ಟಿಯನ್ನು ಮಾಡಬೇಕು. ಅದರಲ್ಲಿ ಹಣ್ಣುಗಳಲ್ಲಿ ಇರುವ ಹಾಗೆ ಹಲಸಿನ ಹಣ್ಣು ಕೊಯ್ದುಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾಡ್ಬೋದು. ಇದು ಈಗ ಹಲಸಿನ ಮರ ಅಂತ ತಿಳ್ಕೊಳ್ಳಿ ನೋಡಿ. ಇದನ್ನು ಈಗ ಕೈಯಲ್ಲೇ ಹಿಡ್ಕೊಂಡಾಗೆ ಎರಡು ಕೈಯನ್ನು ಮೆಲ್ಲ ಎರಡು ಕೈಯನ್ನು ಕೂಡ ಹೀಗೆ ಮೇಲೆ ಕೊಂಡೋಗ್ಬೋದು. ಸುಲಭ ರೀತಿಯಲ್ಲಿ ಆಗ್ತದೆ ಇದು. ನೋಡಿ ಈಗ ಕಿವಿ ಮಾಡಬೇಕಿಲ್ಲಿ. ಆನಂತರ ಕೂದಲಿಲ್ಲಿ, ಆನಂತರ ಈ ಜಾಗದಲ್ಲಿ ಕೂಡ ಸ್ವಲ್ಪ ಇಲ್ಲಿವರೆಗೆ ಕೂದಲು ಬರ್ತದೆ. ಆನಂತರ ಇದರಲ್ಲಿ ಇರೋ ಗೆರೆಯನ್ನು ಒರೆಸ್ಬೇಕು. ಈ ಶರ್ಟನ್ನು ಸ್ವಲ್ಪ ನಾವು ಇಲ್ಲಿ ಉಜ್ಜಿಕೊಂಡು ನಂತರ ಸ್ವಲ್ಪ ಉದ್ದಕ್ಕೆ ಹೀಗೆ ತರ್ಬೋದು. ಅದು ಹೀಗೆ ತಂದು ಹೀಗೆ ತರ್ಬೋದು ಸ್ವಲ್ಪ ಕ್ಯಾಪ್ ಕಾಣಲಿಕ್ಕೆ. ಆನಂತರ ಇಲ್ಲಿ ನೋಡಿ ಹೀಗೆ ಬಿಡಿಸೋದು. ಕಣ್ಣನ್ನೆಲ್ಲ ಸುಲಭದ ಕಣ್ಣನ್ನ ಚಿತ್ರ ಮಾಡ್ತೇನೆ, ಕಷ್ಟದ ಮಾಡೋದಿಲ್ಲ. ನೋಡಿ ಹೀಗೆ ಈಗ ಹತ್ತಿರನ ನೋಡುವಾಗ ನೋಡಿ ಹೇಗೆ ಕಾಣ್ತದೆ ಕಣ್ಣು ಬಾಯಿಯೆಲ್ಲ ನೋಡಿ. ಬಾಯಿಯನ್ನು ಹೀಗೆ ಗೆರೆ ಹಾಕಿ ಬಿಡೋದು, ಕಣ್ಣು ರೌಂಡ್ ಮಾಡೋದು. ಇದು ನೋಡಿ ಹೀಗೆ ಎರಡು ಹುಬ್ಬುಗಳನ್ನು ಮಾಡೋದು. ಇಷ್ಟು ಮಾಡಿದರೆ ಈಗ ನೋಡಿ ಚೆಂದ ಕಾಣ್ತದೆ. ಈಗ ನೆಕ್ಸ್ಟ್ ಇಲ್ಲಿ ಈಗ ಇನ್ನೊಬ್ಬ ಮನುಷ್ಯನನ್ನು ಮಾಡಬೇಕು ನೋಡಿ. ಅವನನ್ನು ಈಗ ಈ ಥರ ಅದೇ ಥರ ಮನುಷ್ಯನನ್ನು ಹೇಗೆ ಮಾಡಿದರೆ ಹಾಗೆ ಮಾಡಲಿಕ್ಕೆ ಇರೋದು. ನೋಡಿ ಇದು ಆಯತ ಉಂಟಲ್ಲ, ಆಯತದಿಂದ ಹೀಗೆ ತಗೊಂಡು ವೇಷ್ಟಿ ಉಟ್ಟುಕೊಂಡ ಹಾಗೆ. ವೇಷ್ಟಿ ಅಂದರೆ ಲುಂಗಿ, ಲುಂಗಿ ಉಟ್ಕೊಂಡಿರೋದು, ವೇಷ್ಟಿ ಅಲ್ಲ. ನೋಡಿ ಹೀಗೆ ಉಟ್ಕೊಂಡು ನಿಂತ್ಕೊಂಡಿದ್ದಾನೆ. ನೋಡಿ ಹೀಗೆ ಮಾಡೋದು, ಕೈಯೊಂದು ಸೊಂಟಕ್ಕೆ ಹೀಗೆ ಇಟ್ಕೊಂಡಿರೋ ಹಾಗೆ. ಒಂದು ಕೈಯಲ್ಲಿ ಕೊಕ್ಕೆ ಇರ್ತದೆ, ಅದನ್ನು ಹಣ್ಣುಗಳನ್ನು ಮರದಿಂದ ಕೊಯ್ಯಲಿಕ್ಕೆ ಒಂದು ಕೊಕ್ಕೆ ಇರ್ತದೆ ಹೀಗೆ. ನೋಡಿ ಹೀಗೆ ಇಲ್ಲಿ ತಲೆಗೆ ಕೂದಲು ಮಾಡ್ಬೋದು ಅಥವಾ ಒಂದು ಕ್ಯಾಪ್ ಇಟ್ಟ ಹಾಗೆ ಕೂಡ ಮಾಡ್ಬೋದು. ನೋಡಿ ಹೀಗೆ ಆನಂತರ ಕಣ್ಣನ್ನು ಹೀಗೆ ರೌಂಡಲ್ಲಿ ತೋರಿಸ್ಬೋದು. ನೋಡಿ ಹೀಗೆ ಮಾಡಿ ರೌಂಡಲ್ಲಿ ಹೀಗೆ ಮಾಡಿ ತೋರಿಸ್ಬೋದು. ಆನಂತರ ಸಣ್ಣದಾಗಿ ಹುಬ್ಬುಗಳನ್ನು ಮಾಡೋದು. ಆನಂತರ ಆರ್ಡರ್ ಆಚೆ ಮನುಷ್ಯ ಮಾಡಿದ ಹಾಗೆ ಆಯಿತಾ. ನೋಡಿ ಈ ಥರದಲ್ಲಿ ಮಾಡಿಕೊಂಡು ಆನಂತರ ನಾವು ಇದಕ್ಕೆ ಬೇಕಾದ ಹಾಗೆ ಕಲರನ್ನು ಹಚ್ಚೋದು. ಇದೀಗ ಸುಲಭ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಆಗ್ತದೆ ನೋಡಿ. ಈಗ ಹೀಗೆ ಮಾಡಿಕೊಂಡು ನೋಡಿ ಕೈಗಳನ್ನು ಕೂಡ ಹೀಗೆ ತಗೊಳ್ಬೇಕು ಸ್ವಲ್ಪ ಜಾಸ್ತಿ. ಆನಂತರ ಅದರ ಒಳಗಡೆ ಇದ್ದ ಗೆರೆಯನ್ನು ಉಜ್ಜಬೇಕು ನೋಡಿ. ಈ ರೀತಿ ಗೆರೆಯನ್ನು ಉಜ್ಜೋದು, ಯಾಕಂದರೆ ಮನುಷ್ಯನ ಚಿತ್ರವನ್ನು ನಾವು ಸ್ವಲ್ಪ ಜಾಸ್ತಿ ಕಳಿಬೇಕು. ಎಲ್ಲ ಸ್ಪರ್ಧೆಗೆಲ್ಲ ಹೋಗೋದಿದ್ದರೆ ಎಲ್ಲ ಈ ಕೈ ಕಾಲ ರಚನೆ ಮಾಡಲಿಕ್ಕೆ ಹೆಚ್ಚಿನವರಿಗೆ ಬರೋದಿಲ್ಲ. ಕೈಯನ್ನೆಲ್ಲ ಹೀಗೆ ಬೆಂಡಾಗೋದಿಲ್ಲ. ಕೆಲವರು ಮಾಡುವಂಥದ್ದು ಸೀದಾ ರೌಂಡ್ ಹೀಗೆ ಕೈಯನ್ನು ಮಾಡ್ತಾರೆ. ಹೀಗೆ ಮಾಡಲಿಕ್ಕಿಲ್ಲ ಈ ಜಾಗವನ್ನು, ಅದಕ್ಕೆ ಸ್ವಲ್ಪ ಚೂಪಾಗಿ ಬರುವ ಹಾಗೆ ಮಾಡಲಿಕ್ಕಿರೋದು. ಅದಕ್ಕೆ ಅದನ್ನು ನಾನು ಈಗ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಮನುಷ್ಯ ಚಿತ್ರವನ್ನು ಕೊಟ್ಟಿದ್ದೇನೆ. ಈಗ ಇಲ್ಲಿ ಈಗ ಬೇಕಾದರೆ ಒಂದು ಸೂರ್ಯನನ್ನು ಕೂಡ ಇಲ್ಲಿ ಮಾಡ್ಬೋದು. ಬೇರೆ ಮರಗಳನ್ನು ಕೂಡ ಇಲ್ಲಿ ನಿಮಗೆ ಸಾಧ್ಯ ಆದರೆ ಸೇರಿಸ್ಬೋದು. ಅಥವಾ ಇದಕ್ಕೆ ನಾನು ಸ್ವಲ್ಪ ಎಷ್ಟೋ ಸೇರಿಸಿಕೊಂಡು ಮಾಡ್ತೇನೆ ಅಂದರೆ ಭಾರಿ ಖುಷಿಯಾಯಿತು. ಹಾಗೆ ಮಾಡಿಕೊಂಡು ಕೂಡ ನಾಡ್ದು ತಂದು ತೋರಿಸ್ಬೋದು ನೋಡಿ. ಹೀಗೀಗ ಇದೆ, ಇದಕ್ಕೊಂದು ಬಾಗಿಲು. ಬಾಗಿಲು ಇಲ್ಲಿ ಕೂಡ ಹಾಗೆ ಮಾಡಬೇಕು. ನೋಡಿ
ಈಗ ಚಿತ್ರ ನಮ್ಮದು ಸದಾ ಪೂರ್ತಿಯಾಯಿತು. ಈಗ ನೆಕ್ಸ್ಟ್ ನಾವು ಈಗ ಬಣ್ಣ ಹಚ್ಚುವುದು ಹೇಗೆ ಅಂತ ಕಲಿಯಲಿಕ್ಕಿದೆ ನೋಡಿ. ಈಗ ಚಿತ್ರ ಸಾಧಾರಣ ಪೂರ್ತಿಯಾಗಿದೆ. ಮನೆಯ ಮೇಲಿನ ಭಾಗ ಹೀಗಿರೋ ಬದಲು ಅದನ್ನು ಸ್ವಲ್ಪ ಉಜ್ಜಬಹುದು. ಈಗ ನೋಡಿ ಚೂಪಾಗಿರುವುದನ್ನು ಗುಡಿಯಾಗೆ ಕಾಣ್ತದೆ ಅದು, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನಾವು ಹೀಗೆ ನೋಡಿ ಹೀಗೆ ಮಾಡಿಕೊಳ್ಬೋದು. ತುಂಬ ಚೂಪಾಗಿರುವುದು ಬೇಡ. ಅದು ರಚನೆ ಮಾಡಲಿಕ್ಕೆ ನಿಮಗೆ ಸುಲಭ ಆಗ್ತದೆ ಅಂತ ಹಾಗೆ ನಾನು ಕೊಟ್ಟದ್ದು. ಅದು ಮತ್ತೆ ಕಟ್ ಮಾಡಿದರೆ ಆಯಿತು. ಕಟ್ ಮಾಡಿ ಈಗ ನೋಡಿ ಈಗ ಮನೆಯ ಚಿತ್ರ ಆಯಿತು. ಇನ್ನು ಇದಕ್ಕೆ ನಾವು ಹೇಗೆ ಕಲರ್ ಕೊಡುವುದು ಅನ್ನುವಂಥದ್ದನ್ನು ಕಲಿಯೋದು ಆಯಿತಾ. ಈಗ ನಾವು ಸೂರ್ಯನಿಗೆ ಫಸ್ಟಿಗೆ ಕಲರ್ ಹಚ್ಚುವ, ಅಲ್ಲಿಂದ ಆಕಾಶಕ್ಕೆ, ಆಮೇಲೆ ಹಾಗೆ ಹಾಗೆ ಕೆಳಗಡೆ ಬರಬೇಕು. ನಾವು ಕೆಳಗಡೆ ಹಚ್ಚಿ ಮೇಲೆ ಹೋಗಲಿಕ್ಕಿಲ್ಲ, ಯಾಕಂದರೆ ನಾವು ಕೈಯಲ್ಲಿ ಇಡುವಾಗ ನಮ್ಮ ಕೈಯಲ್ಲೆಲ್ಲ ಆಗ್ತದೆ ಮತ್ತು ಅಲ್ಲಿ ಸ್ಪ್ರೆಡ್ ಆಗ್ತಾ ಚೆಂದ ಕಾಣೋದಿಲ್ಲ. ಈಗ ಇಲ್ಲಿ ಸೂರ್ಯನಿಗೆ ಒಂದು ಕೇಸರಿ ಬಣ್ಣವನ್ನು ಹಚ್ತಾ ಇದ್ದೇನೆ. ನೋಡಿ ಈಗ ಸೂರ್ಯನ ಚಿತ್ರ ಆಯಿತು. ಆನಂತರ ಸೂರ್ಯನ ಪಕ್ಕದಲ್ಲಿ ಸ್ವಲ್ಪ ಹಳದಿ ಕಲರ್ ನೋಡಿ ಈಗ ಸ್ವಲ್ಪ ಕೊಟ್ಟೇನೆ. ವಾಟರ್ ಕಲರ್ ಹಚ್ಚುವವರು ಮೇಲಿಂದ ಕೊಟ್ಕೊಂಡು ಸ್ವಲ್ಪ ಬನ್ನಿ. ಆನಂತರ ಕೇಸರಿ ಸ್ವಲ್ಪ ಸೈಡಿಗೆ ಕೊಡ್ತೇನೆ. ಕೇಸರಿ ಸ್ವಲ್ಪ ಲೈಟಾಗಿ ಕೊಡಬೇಕು. ಆನಂತರ ಈಗ ಆಕಾಶಕ್ಕೆ ಕೊಡುವಂಥದ್ದು ಸ್ವಲ್ಪ ಡಾರ್ಕ್ ನೀರನ್ನು ತಗೊಂಡು ಲೈಟಾಗಿ ಕೊಡಬೇಕು. ಮ್ಯಾಕ್ಸ್ ಫ್ರೆಂಡ್ಸ್ ಆದರೆ ತುಂಬ ಒತ್ತಿ ಕೊಡಬಾರ್ದು, ಸ್ವಲ್ಪ ಲೈಟಾಗಿ ಕೊಟ್ಟು ಮತ್ತೆ ಉಜ್ಜಬೇಕು, ಇಲ್ಲ ಅದೆಲ್ಲ ಕಪ್ಪು ಕಪ್ಪು ಥರ ಕಾಣ್ತದೆ. ಇದಾದಮೇಲೆ ಮತ್ತೆ ಆಕಾಶನಿಗೆ ಸ್ಕೈ ಬ್ಲೂ ಅನ್ನು ಕೊಡುವಂಥದ್ದು. ಸ್ವಲ್ಪ ಆಕಾಶಕ್ಕೆ ಹೀಗೆ ಕೊಡಬೇಕು. ಲ್ಯಾಕ್ಸ್ ಕ್ರಯನ್ಸ್ ಆದರೆ ಇದನ್ನು ವೇಸ್ಟ್ ಪೇಪರ್ ಅಥವಾ ಬಟ್ಟೆಯಲ್ಲಿ ಸ್ವಲ್ಪ ಉಜ್ಜಿದ್ರೂ ಆಗ್ತದೆ, ಉಜ್ಜದಿದ್ರೂ ಆಗ್ತದೆ. ಹೀಗೆ ಸ್ವಲ್ಪ ಆಕಾಶವನ್ನು ಕೊಡೋದು. ಅದಾದ ನಂತರ ಇಲ್ಲಿ ಈಗ ಈ ಮರದ ಎಲೆಗಳನ್ನು ಮಾಡುವಂಥದ್ದು. ಈಗ ಇಲ್ಲಿ ಸ್ವಲ್ಪ ನಾವು ಹಳದಿ ಕಲರನ್ನು ಕೊಡುವ. ಆನಂತರ ಲೈಟ್ ಹಸಿರು, ಲೈಟ್ ಗ್ರೀನನ್ನು ಕೊಡುವಂಥದ್ದು, ಬಿಳಿ ಹಸಿರು. ನಾವು ಈಗ ವ್ಯಾಕ್ಸ್ ಕ್ರಯನ್ಸ್ ಆದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಡಾರ್ಕ್ ಕಲರ್ ಕಲರ್. ಇದೀಗ ಆಯಿಲ್ ಪೇಸ್ಟ್ ಆದ ಕಾರಣ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತದೆ. ಇಂಥ ಸೀನರಿಗೆಲ್ಲ ಅದು ಚೆಂದ ಕಾಣ್ತದೆ.
ನಂತರ ಬೇಕಾದರೆ ನಾವು ಸ್ವಲ್ಪ ಇಲ್ಲಿ ಡಾರ್ಕ್ ಹಸಿರನ್ನು ಕೂಡ ಹಚ್ಚಬಹುದು. ಈ ಥರ ಅದಾದ ನಂತರ ಈ ಬೆಟ್ಟಗಳಿಗೆ ಹಚ್ಚಬೇಕು. ಬೆಟ್ಟಕ್ಕೆ ಈಗ ಒಂದು ಕಂದು ಬಣ್ಣವನ್ನು ಇದಕ್ಕೆ ಹಚ್ಚುತ್ತೇನೆ. ಈಗ ಕಂದು ಬಣ್ಣವನ್ನು ಲೈಟಾಗಿ ಹಚ್ಚಬೇಕು ಸ್ವಲ್ಪ. ಸೈಡನ್ನು ಸ್ವಲ್ಪ ಹೀಗೆ ಡಾರ್ಕ್ ಮಾಡಿಕೊಳ್ಬೋದು. ಆನಂತರ ಈ ಬೆಟ್ಟಕ್ಕೆ ಹಚ್ಚಬೇಕು. ಅದಕ್ಕೆ ಕಂದು ಹಚ್ಚಿದಾಗ ಇದಕ್ಕೆ ನಾವು ಗ್ರೀನ್ ಡಾರ್ಕ್ ಗ್ರೀನನ್ನೇ ಲೈಟಾಗಿ ಸ್ವಲ್ಪ ಕೊಡ್ಬೋದು. ಈ ಬೆಟ್ಟ ದೂರ ಇದೆ ಸ್ವಲ್ಪ, ಅದಕ್ಕಿಂತ ಎದುರಿದೆ ಅಂತ ಈ ಕೆರೆ ಗೊತ್ತಾಗ್ತದೆ. ಆನಂತರ ಇಲ್ಲಿ ಸ್ವಲ್ಪ ಲೈಟ್ ಹಸಿರನ್ನು ಕೊಡ್ಬೋದು. ಆನಂತರ ಇದಕ್ಕೆ ಕೇಸರಿ ಬಣ್ಣ ಒಂದಕ್ಕೆ ಒಂದಕ್ಕೆ ಕೆಂಪು ಬಣ್ಣ ಹಚ್ಚಿದ್ರಾಯಿತು. ಈಗ ಇದಕ್ಕೆ ಕೇಸರಿ ಬಣ್ಣ ಹಚ್ಚುವ. ಒಂದು ಬದಿ ಸ್ವಲ್ಪ ಹಾಗೆ ಲೈಟಾಗಿ ಇರಲಿ, ಅದು ಚೆಂದ ಕಾಣ್ತದೆ. ಅದೇ ರೀತಿಯಲ್ಲಿ ಈಗ ರೆಡ್ ಕಲರ್ ಕೆಂಪು ಬಣ್ಣ ಹಚ್ಚುವ. ಹೀಗೆ ಆಯಿಲ್ ಪೇಸ್ಟಲ್ಲಿ ಹಚ್ಚಿ ಆನಂತರ ನಮ್ಮ ವ್ಯಾಕ್ಸ್ ಕ್ಯಾನ್ಸರ್ ಸಣ್ಣ ಕ್ಯಾನ್ಸಲ್ಲಿ ಅದರ ನೀರು ಕೊಟ್ಟರೆ ಕೂಡ ಅದು ಚೆನ್ನಾಗಿ ಕವರ್ ಆಗ್ತದೆ. ಕೈಯಲ್ಲಿ ಉಜ್ಜಬೇಕಾಗಿಲ್ಲ ನೋಡಿ, ಹೀಗೆ ಕೊಟ್ಟರು ಕೂಡ ಅದು ಕವರ್ ಆಗ್ತದೆ. ಹೀಗೆ ಕೊಡುವುದು ಕೇಸರಿ ಕೂಡ ಹಾಗೆ ಕೇಸರಿ ಕೊಡು. ಈಗ
ಒಂದು ಮನೆಗೆ, ಮನೆಯ ಗೋಡೆಗೆ ಲೈಟಾಗಿ ಬ್ಲೂ ಕಲರನ್ನು ಕೊಡ್ಬೋದು. ಸ್ಕೈ ಬ್ಲೂ, ಲೈಟ್ ಸ್ಕೈ ಬ್ಲೂವನ್ನು ಕೊಡುವಂಥದ್ದು. ಅಥವಾ ನೀವು ನಿಮಗೆ ಇಷ್ಟ ಬಂದ ಕಲರನ್ನು ಕೊಡ್ಬೋದು. ಗೋಡೆಗೆ ಇದೇ ಆಗಬೇಕು ಅಂತೇನಿಲ್ಲ, ಇಷ್ಟ ಬಂದದನ್ನು ಕೊಡ್ಬೋದು. ಅಂತಿಂದು ಚಿತ್ರ ಎದ್ದು ಕಾಣೋ ಥರ ಇರಬೇಕು, ಕಲರ್ ಕಲರಲ್ಲಿ ಚಂದ ಕಾಣ್ತದೆ. ಮೇಲ್ ಸೈಡ್ಗೆ ಸ್ವಲ್ಪ ಡಾರ್ಕ್ ಕೊಡುವ, ಜಾಗಕ್ಕೆ ಸ್ವಲ್ಪ ಡಾರ್ಕ್ ಬರುವ ಹಾಗೆ ಕೊಡಬೇಕು. ಈಗ ಈ ಮರದಲ್ಲಿ ಹೇಗೆ ಕೊಟ್ಟಿದ್ದೇವೆ ಅದೇ ಥರ ಇದಕ್ಕೆ ಕೊಡು, ನಾವು ಇಲ್ಲಿ ಕೊಡುವಂಥದ್ದು. ಈಗ ಎಲ್ಲೋ ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್ ಇಲ್ಲಿ ಹೇಗೆ ಕೊಟ್ಟಿದ್ದೇವೆ ಹಾಗೆ ಇಲ್ಲಿ ಕೂಡ ಹಾಗೆ. ಈಗ ಮನೆಗೆ ನಾವು ಕೊಟ್ಟಂಥದ್ದು ಇದಕ್ಕೆ ಕಿಟಕಿಗಳಿಗೆ ಕಪ್ಪು ಕೊಡ್ಬೋದು, ಕಂದು ಕೊಡ್ಬೋದು. ಬಾಗಿಲಿನ ಫ್ರೇಮಿಗೆ ಈಗ ಕಂದು ಬಣ್ಣ, ಬಾಗಿಲಿಗೆ ಮೈ ಬಣ್ಣ ಕೊಡೋದು, ಒಳಗಡೆ ಬ್ಲ್ಯಾಕ್ ಬಣ್ಣವನ್ನು ಹಚ್ಚುವಂಥದ್ದು. ನಂತರ ಇಲ್ಲಿ ಈಗ ನಾವು ಹುಲ್ಲುಗಳ ಚಿತ್ರ ಮಾಡುವ, ಹುಲ್ಲನ್ನು ಮಾಡುವಾಗ ಸ್ವಲ್ಪ ಈ ಮೇಲ್ಭಾಗಕ್ಕೆ ಸ್ವಲ್ಪ ಯೆಲ್ಲೋ ಕಲರನ್ನು ಕೊಡಬೇಕು, ಹಳದಿ ಕಲರ. ಆನಂತರ ಲೈಟ್ ಗ್ರೀನ್, ಗಿಳಿ ಹಸಿರು. ಕೊಟ್ಕೊಂಡದನ್ನು ಸ್ವಲ್ಪ ಈಗ ಉಜ್ಜಿದರೆ ಅದು ಮಿಕ್ಸ್ ಆ ಥರ ಕಾಣ್ತದೆ. ಉಜ್ಜದಿದ್ದರೂ ತೊಂದರೆ ಇಲ್ಲ. ಆನಂತರ ಇಲ್ಲಿ ಕೂಡ ಸ್ವಲ್ಪ ಲೈಟ್ ಹಸಿರನ್ನು ಕೊಡುವಂಥದ್ದು. ಆನಂತರ ಡಾರ್ಕ್ ಹಸಿರನ್ನು ಕೊಡುವುದು ಇಲ್ಲಿಗೆ. ಹೀಗೆ ಡಾರ್ಕ್ ಹಸಿರನ್ನು ಕೊಡುವುದು. ಈಗ ಇದರಲ್ಲಿ ಕೂಡ ನಾವು ಲೈಟ್ ಹಸಿರನ್ನು ಕೊಡಬೇಕೀಗ. ಈ ಪದರಿಗೆ ಕೂಡ ಲೈಟಾಗಿ ಹಸಿರನ್ನು ಕೊಡಬೇಕು, ತುಂಬ ಡಾರ್ಕ್ ಕೊಡಲಿಕ್ಕಿಲ್ಲ. ಮೇಲ್ಗಡೆ ಸ್ವಲ್ಪ ಹಳದಿ ಕಲರ್, ಸ್ವಲ್ಪ ಹೂವಿನ ಹೂವೆಲ್ಲ ಇದ್ದ ಹಾಗೆ ತೋರಿಸಲಿಕ್ಕೋಸ್ಕರ.
ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಹಸಿರನ್ನು ಕೊಡಬೇಕು. ಕೆಲವು ದಿಕ್ಕಿನಲ್ಲಿ ಆಯಿಲ್ ಪೇಸ್ಟಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಪ್ಪವಾಗಿರ್ತಲ್ಲ, ಅದಕ್ಕೆ ವ್ಯಾಕ್ಸ್ ಫ್ರೆಂಡ್ಸಲ್ಲೇ ಕೊಡೋದು. ಜಾಗ ಇದ್ದಲ್ಲಿಗೆ ಸ್ವಲ್ಪ ಹೀಗೆ ಮಾಡಿ ಕೊಡ್ಬೋದು. ಆನಂತರ ಮರಕ್ಕೆ ಕಂದು ಬಣ್ಣ ಹಚ್ಚಬೇಕು. ಈ ಬದಿಗೆ ಸ್ವಲ್ಪ ಕೇಸರಿ ಬಣ್ಣವನ್ನು ಹಚ್ಚುವಂಥದ್ದು. ನೋಡಿ ಹೀಗೆ ಹಚ್ಕೊಂಡು ಬರಬೇಕು. ಇಲ್ಲೇ ಈಗ ಕಾಲಿನ ಒಳಗಡೆ ಬಂದು ಚಿತ್ರ ಒರೆಸ್ಬೇಕು. ಇಲ್ಲಿ ಇಲ್ಲೇ ಈಗ ಒರೆಸ್ಬೇಕು. ಆನಂತರ ಬುಟ್ಟಿಗೆ ಕೇಸರಿ ಬಣ್ಣವನ್ನು ಹಚ್ಚುವ. ಆನಂತರ ಹಲಸಿನಕಾಯಿ, ಅದಕ್ಕೆ ಹಸಿರು ಹಚ್ಚಬೇಕು. ನೋಡಿ ಹೀಗೆ ಮಾಡಿ ಒಂದು ಬದಿಗೆ ಹಸಿರು, ಇನ್ನೊಂದು ಬದಿಗೆ ಹಳದಿ ಕಲರನ್ನು ಹಚ್ಚಬೇಕು. ನೋಡಿ ಹೀಗೆ ಮಾಡಿ ಇನ್ನೊಂದು ಬದಿಗೆ ಹಳದಿ ಕಲರನ್ನು ಹಚ್ಚಿದರೆ ಆನಂತರ ನೆಲಕ್ಕೊಂದು ಕಂದು ಬಣ್ಣ ಲೈಟಾಗಿ ಕೊಟ್ಟು ಬಿಡಬೇಕು. ಕೇಸರಿ ಮತ್ತು ಕಂದು ಬಣ್ಣ ಲೈಟಾಗಿ ಕೊಡಬೇಕು. ಇಲ್ಲೆಲ್ಲ ಸ್ವಲ್ಪ ಕೇಸರಿಯನ್ನು ಕೊಡಬೇಕು. ಕೇಸರಿ ಬಣ್ಣವನ್ನು ಹಚ್ಚುತ್ತಾ ಬರಬೇಕು. ಇದು ದಾರಿ, ದಾರಿಗೆ ಕೂಡ ಸ್ವಲ್ಪ ಕೇಸರಿ ಬಣ್ಣವನ್ನು ಹೀಗೆ ಹಚ್ಚಬಹುದು. ಈಗ ಅವರು ನಿಂತ್ಕೊಂಡ ಕಾಲಿನ ಬುಡಕ್ಕೆ ಸ್ವಲ್ಪ ನಾವು ಹೀಗೆ ಬ್ರೌನ್ ಅನ್ನು ಸ್ವಲ್ಪ ಜಾಸ್ತಿ ಹೀಗೆ ಕೊಡಬೇಕು. ಇಲ್ಲೆಲ್ಲ ಕೇಸರಿ ನಾವು ಕೊಟ್ಟಿದ್ದೇವೆ, ಹೀಗೆ ಈಚೆ ಬಂದಾಗ ಲೈಟಾಗಿ ಕೊಟ್ಟಿದ್ದೇವೆ. ನಿಂತ ಜಾಗಕ್ಕೆ ಸ್ವಲ್ಪ ನಾವು ಸ್ವಲ್ಪ ಡಾರ್ಕ್ ಮಾಡಿ ಕೊಡೋದು ಅವರ ನೆರಳಿನ ಥರ. ಕೊಡೋದಿದ್ರೂ ತೊಂದರೆ ಇಲ್ಲ, ನಿಮಗೆ ಕಷ್ಟ ಆಗೋದಾದರೆ ಹೀಗೆ ಕೊಡೋದು ಬೇಡ. ನೋಡಿ ಹೀಗೆ ಮಾಡೋದು. ಆನಂತರ ಈಗ ಇಲ್ಲಿ ಇದಕ್ಕೆ ಕೂಡ ಅರಸಿನ ಕಾಯಿಗೆ ನಾವು ಕಲರನ್ನು ಹಚ್ಚಬೇಕು. ಈಗ
ಅನಂತರ ಈ ಮರಕ್ಕೆ ಕೂಡ ನಾವು ಕಂದು ಬಣ್ಣವನ್ನು ಹಚ್ಚಬೇಕು ನಡಿಗೆ ಕಂದು ಬಣ್ಣ ಹಚ್ಚೋದು ಅನಂತರ ಇವರ ಮೈ ಬಣ್ಣ ಮೈ ಬಣ್ಣಕ್ಕೆ ಮೈ ಬಣ್ಣ ಇರ್ತದೆ ಫ್ರೆಂಡ್ಸ್ ಅಲ್ಲಿ ಅದನ್ನು ನಾವು ಕೊಡಬೇಕು ಇದಕ್ಕೆಲ್ಲ ನಾವು ಮೈ ಬಣ್ಣವನ್ನು ಕೊಡುವಂಥದ್ದು ನೋಡಿ ಹೀಗೆ ಮೈ ಬಣ್ಣವನ್ನು ಕೊಟ್ಟರಾಯಿತು ನಾವು ಚಿತ್ರ ಮಾಡಿ ಅದಕ್ಕೆ ಕಪ್ಪು ಬ್ಲ್ಯಾಕಿಂಗ್ ಪೆನ್ನಲ್ಲಿ ಈಗ ನಾವು ಬಾರ್ಡ್ರ್ ಕೊಟ್ಟುಕೊಂಡ್ರೆ ಚೆಂದ ಕಾಣ್ತದೆ ಚಿತ್ರ ಇದಕ್ಕಿಂತಲೂ ಎದ್ದು ಕಾಣ್ತದೆ ನಾನೀಗ ಅದಕ್ಕೆ ಕೊಡಲಿಲ್ಲ ಕಾಲಿನಲ್ಲಿ ಬೆರಳುಗಳೆಲ್ಲ ಮಾಡಲಿಲ್ಲ ನಿಮಗೆ ಕಷ್ಟ ಆಗ್ಬೋದು ಅಂತೇಳಿ ನೋಡಿ ಈಗ ನಾನು ಈಗ ಪ್ಲೈನ್ ಆಗಿ ಕೊಟ್ಟಿದ್ದೇನೆ ಇಲ್ಲಿ ಕೂಡ ಹಾಗೆ ಮೈ ಬಣ್ಣ ಇದಕ್ಕೆ ಕೊಡಬೇಕು ನೋಡಿ ಹೀಗೆ ಮೈ ಬಣ್ಣ ಕೊಡೋದು ಕೊಡೋದು ಕ್ಯಾಪಿಗೆ ಕೆಂಪು ಬಣ್ಣ ರೆಡ್ ಕಲರ್ ಕೊಡುವ ನೋಡಿ ಹೀಗೆ ಅದೇ ರೀತಿ ಒನ ಶರ್ಟಿಗೆ ಕೂಡ ರೆಡ್ ಕಲರ್ ಕೊಡುವ ಟೀ ಶರ್ಟ್ ಇದು ಕಾಲರ್ ಬಿಳಿಯಾಗಿ ಇದ್ದರೆ ಹೀಗಿರಲಿ ಅಥವಾ ನಿಮಗೆ ಇಷ್ಟ ಬಂದಾಗ ಅದನ್ನು ಹಚ್ಚಬಹುದು ನಾನು ಕೊಟ್ಟ ಕಲರೇ ಹಾಕಬೇಕು ಅಂತೇನಿಲ್ಲ ನಿಮಗೆ ಯಾವ ಕಲರ್ ಇಷ್ಟ ಆಗ್ತದೆ ಅದನ್ನು ಇವರ ಡ್ರೆಸ್ಗಳಿಗೆ ಹಚ್ಚಬಹುದು ನೋಡಿ ಹೀಗೆ ಆನಂತರ ಇವನ ಶರ್ಟಿಗೆ ನೀಲಿ ಬಣ್ಣ ಹಚ್ಚುವ ಇದಕ್ಕೆ ಇಲ್ಲಿ ಕೂಡ ನಾನು ಕಾಲರನ್ನು ಬಿಳಿ ಬಿಡ್ತೇನೆ ವೈಟ್ ಆಗಿರೋ ಹಾಗೆ ಕಣ್ಣು ಚಿತ್ರ ಸ್ವಲ್ಪ ಎದ್ದು ಕಾಣೋದಕ್ಕೋಸ್ಕರ ನೋಡಿ ಹೀಗೆ ಮಾಡಬೇಕು ಅದೇ ರೀತಿಯಲ್ಲಿ ಈಗ ಇವನ ಪ್ಯಾಂಟಿಗೆ ನೀಲಿ ಬಣ್ಣವನ್ನು ಕೊಟ್ಟು ಬಿಡ್ತೇನೆ ನೀವು ನಿಮಗೆ ಇಷ್ಟ ಬಂದ ಬಣ್ಣವನ್ನು ಹಚ್ಚಬಹುದು ಕಪ್ಪು ಕೊಡ್ಬೋದು ಪ್ಯಾಂಟಿಗೆ ಕೂದಲಿಗೆ ಇಲ್ಲಿ ಕಪ್ಪು ಬಣ್ಣವನ್ನು ಕೊಡ್ಬೋದು ಈಗ ನಮ್ಮ ಚಿತ್ರ ಈಗ ಇಲ್ಲಿಗೆ ಒಂದು ಪೂರ್ತಿ ಆಯಿತು ನೀವು ಇದನ್ನು ಹೀಗೆ ಚೆಂದ ಮಾಡಿ ಅದಕ್ಕೆ ಮತ್ತೆ ನಿಮಗೆ ಬೇಕಾದ ಹಾಗೆ ಕಲರನ್ನು ಹಚ್ಬೋದು ನಾನು ಕೊಟ್ಟ ಥರನೇ ಕಲರ್ ಬೇಕು ಅಂತ ಏನಿಲ್ಲ ಮತ್ತು ಸೀನರಿಯಲ್ಲಿ ಇಲ್ಲಿ ಹಿಂಬದಿ ಡಾರ್ಕ್ ಕಲರ್ ಬೇಕಾದರೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಹೀಗೆ ಬಾರ್ಡ್ರ್ ಕೊಟ್ಟರೆ ಚೆಂದ ಕಾಣ್ತದೆ ಬ್ಲ್ಯಾಕ್ ಕ್ರಯಾನ್ಸಲ್ಲಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಹೀಗೆ ಗೆರೆಗಳನ್ನು ಕೊಟ್ಟರೆ ಚಿತ್ರ ಮತ್ತೆ ಕೂಡ ಎದ್ದು ಕಾಣ್ತದೆ ನೋಡಿ ಇದಕ್ಕೂ ಕೂಡ ಹಾಗೆ ಕೊಡ್ಬೋದು ನೋಡಿ ಹೀಗೆ ಕಪ್ಪು ಕ್ರಯಾನ್ಸಲ್ಲಿ ನೋಡಿ ಹೀಗೆ ಇದಕ್ಕೆ ಕೂಡ ಕೊಡ್ಬೋದು ನೋಡಿ ಇಲ್ಲಿ ಸೈಡಿಗೆ ಕೂಡ ಸ್ವಲ್ಪ ಡಾರ್ಕ್ ಕಾಣೋದಕ್ಕೋಸ್ಕರ ಹೀಗೆ ಕೊಟ್ಟರೆ ಚಿತ್ರ ಚೆಂದ ಕಾಣ್ತದೆ ಇದು ವೇಸ್ಟ್ ಇದಕ್ಕೇನು ಕೊಡಲಿಕ್ಕಿಲ್ಲ
ನಿಮಗೆ ಕ್ರಯಾನ್ಸಲ್ಲಿ ಕೊಡಲಿಕ್ಕೆ ಕಷ್ಟ ಆದರೆ ನೀವು ಫಸ್ಟಿಗೆ ಚಿತ್ರ ಆದ ಕೂಡಲೇ ನೀವು ಬ್ಲ್ಯಾಕ್ ಇಂಕ್ ಪೆನ್ನಲ್ಲಿ ಕೊಟ್ಕೊಂಡ್ರೆ ಸುಲಭ ಆಗ್ತದೆ. ಇಲ್ಲಿಗೀಗ ಚಿತ್ರ ಪೂರ್ತಿಯಾಯಿತು. ಹಾಂ, ತೆಂಗಿನ ಮರದ ಬಾಕಿ ಉಂಟು ಎರಡು. ತೆಂಗಿನ ಮರಕ್ಕೆ ಕೂಡ ನಾವೀಗ ಕೊಡುವ. ಕಂದು ಬಣ್ಣದಲ್ಲಿ ಹೀಗೆ ಕೊಡೋದು, ಆನಂತರ ಹಸಿರು ಬಣ್ಣದಲ್ಲಿ ಅದನ್ನು ಇದು ಮಾಡಿದರೆ ಅದರ ಗರಿಗಳನ್ನೆಲ್ಲ ತೋರಿಸಿದರೆ ಅದು ಹೀಗೆ ಗರಿಗಳನ್ನು ತೋರಿಸಿ. ಆಕಾಶ ಇನ್ನೂ ಲೈಟಾಗಿ ಮಾಡಿಕೊಂಡ್ರೆ ನಿಮ್ಮ ಚಿತ್ರ ಎದ್ದು ಕಾಣ್ತದೆ. ಆಕಾಶ ತುಂಬ ಡಾರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಇಲ್ಲಿಗೆ ಚಿತ್ರ ಪೂರ್ತಿಯಾಯಿತು. ಇದನ್ನು ನೀವು ಚಂದ ಮಾಡಿ ನೆಕ್ಸ್ಟ್ ಶಾಲೆಗೆ ಬರುವಾಗ ತಗೊಂಡು ಬರಬೇಕು. ನೋಡಲಿಕ್ಕುಂಟು, ಎಲ್ಲರೂ ಕೂಡ ಮಾಡಬೇಕು. ಆಯಿತಾ? ರಾಮ್ ರಾಮ್.